ಐ ಪಿಲ್ ಎಕ್ ಸ್ಟುಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ರಕ್ಷಾ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರ ಮಾಡ್ತಾರೆ ಅನ್ನೋ ಸುದ್ದಿನ ಸಾಕಷ್ಟು ತಿಂಗಳುಗಳಿಂದ ನೀವು ಕೇಳಿರಬಹುದು ಇನ್ನು ಈ ವಿಚಾರ ಒಂದು ಕಡೆ ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾವಣನ ಪಾತ್ರವನ್ನು ಮಾಡಿ ಸೈ ಅನ್ನಿಸ್ಕೊಂಡಿರುವಂತಹ ನಟರು ಕೆಲವರು ಇದ್ದಾರೆ ಅದರಲ್ಲೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ರಾವಣನ ಪಾತ್ರಧಾರಿಗಳು ಯಾರು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ನಾಟಕ ಆಗಿರಬಹುದು ಬೊಂಬೆಯಾಟ ಆಗಿರಬಹುದು ಧಾರಾವಾಹಿ ಸಿನಿಮಾ ಹೀಗೆ ಈ ಕ್ಷೇತ್ರಗಳಲ್ಲಿ ರಾಮಾಯಣಕ್ಕೆ ಅದರದ್ದೇ ಆದಂತಹ ಗೌರವ ಹಾಗೆಯೇ ಅದರದ್ದೇ ಆದಂತಹ ಮಹತ್ವ ಇದೆ ಅದರಲ್ಲೂ ರಾಮನ ಪಾತ್ರಕ್ಕೆ ಎಷ್ಟು ಮಹತ್ವ ಇದೆಯೋ ರಾವಣನ ಪಾತ್ರಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಯಾಕಂತ ಹೇಳಿದರೆ ರಾಮನ ಪಾತ್ರವನ್ನು ಸರಿದೋಗಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ರಾವಣನ ಪಾತ್ರನೂ ಬೇಕು ಯಾಕಂದರೆ ರಾವಣನ ಪಾತ್ರಕ್ಕೆ ಅದರದ್ದೇ ಆದಂಥ ಒಂದು ಗತ್ತು ಗಾಂಭೀರ್ಯ ಎಲ್ಲ ಇರೋದರಿಂದ ಪ್ರೊಡ್ಯೂಸರ್ಗಳಾಗಿರಬಹುದು ಡಿರೆಕ್ಟರ್ಗಳಾಗಿರಬಹುದು ಒಳ್ಳೆಯ ರಾವಣನ ಪಾತ್ರಕ್ಕೆ ಒಬ್ಬ ಅದಕ್ಕೆ ಮ್ಯಾಚ್ ಆಗುವಂಥ ನಟ ಬೇಕು ಆತನ ಧ್ವನಿ ಆಗಿರ್ಬೋದು ಲುಕ್ಸ್ ಆಗಿರ್ಬೋದು ಹೀಗೆ ಎಲ್ಲದರಲ್ಲೂ ಪರ್ಫೆಕ್ಷನ್ ಇರಬೇಕು ಅಂತ ಹುಡುಕ್ತಾರೆ ಸೊ ಇವತ್ತಿನ ನಮ್ಮ ಈ ಎಪಿಸೋಡ್ನಲ್ಲಿ ನಮ್ಮ ಚಿತ್ರರಂಗದಲ್ಲಿ ಸೈ ಅನ್ನಿಸ್ಕೊಂಡಿರುವಂಥ ರಾವಣನ ಪಾತ್ರಧಾರಿಗಳ ಬಗ್ಗೆ ನಾನು ಹೇಳ್ತೀನಿ ಇನ್ನು ರಾವಣನ ಪಾತ್ರ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವಂಥದ್ದು ನಮ್ಮ ನಟ ಭಯಂಕರ ವಜ್ರಮುನಿಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಪ್ರಚಂಡ ರಾವಣ ನಾಟಕದಲ್ಲಿ ಅವರು ಸಿಕ್ಕಾಪಟ್ಟೆ ಮಿಂಚಿದ್ರು ಸಿನಿರಂಗಕ್ಕೂ ಬರೋ ಮೊದಲು ರಾವಣನ ಪಾತ್ರದಲ್ಲಿ ಅವರು ಸಾಕಷ್ಟು ಜನರ ಮನಸ್ಸನ್ನು ಸೆಳೆದು ಬಿಟ್ಟಿದ್ರು ರಂಗದ ಮೇಲೆ ವಜ್ರಮುನಿಯವರು ನಡೆದು ಬರ್ತಿದ್ರೆ ಸಾಕ್ಷಾತ್ ರಾವಣನೇ ನಡೆದು ಬರ್ತಿದ್ನೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅವರ ಅಭಿನಯ ಇತ್ತು ಹೀಗಾಗಿ ವಜ್ರಮುನಿಯವರಿಗೆ ಅವರೇ ಸಾಟಿ ಅಂತ ಹೇಳ್ಬೋದು ರಾವಣನ ಪಾತ್ರ ಅಂದ ತಕ್ಷಣ ನಮಗೆ ನೆನಪಾಗೋದೆ ಅವರ ಹೆಸರು ಯಾಕಂದರೆ ಖಳನಾಯಕನಾಗಿ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಅವರಿಂದ ಅಂದರೆ ರಿಪ್ಲೇಸ್ ಆಗಿರುವಂತಹ ನಟ ಅವರನ್ನ ರೀಪ್ಲೇಸ್ ಮಾಡಿರುವಂತಹ ನಟ ಯಾರು ಇಲ್ಲ ಅಂತಾನೆ ಹೇಳಬಹುದು ಅಂತಹ ಒಬ್ಬ ಅದ್ಭುತ ಕಲಾವಿದ ಹೀಗಾಗಿ ಪ್ರಚಂಡ ರಾವಣ ನಾಟಕದಿಂದ ಅವರು ಜನಪ್ರಿಯರಾಗಿ ಬಳಿಕ ಸಾಕಷ್ಟು ಪಾತ್ರಗಳನ್ನು ನಿಭಾಯಿಸಿದ್ದು ಎಲ್ಲದರಲ್ಲೂ ಕೂಡ ಅವರು ಸೈ ಅಂತ ಅನಿಸ್ಕೊಂಡಿದ್ದಾರೆ ಇನ್ನು ವಜ್ರಮುನಿ ಅವರಷ್ಟೇ ಎಫೆಕ್ಟಿವ್ ಆಗಿ ರಾವಣನ ಪಾತ್ರ ನಿಭಾಯಿಸಿದ್ದು ನಮ್ಮ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಬಹುದು ಭೂ ಕೈಲಾಸ ಸಿನಿಮಾದಲ್ಲಿ ಅವರು ರಾವಣನ ಪಾತ್ರವನ್ನ ಮಾಡಿ ಸೈ ಅನ್ನಿಸ್ಕೊಂಡಿದ್ರು ಮತ್ತೊಂದು ವಿಶೇಷ ಅಣ್ಣ ಬಗ್ಗೆ ಹೇಳಲೇಬೇಕು ರಾಮಾಯಣದ ಮೂರು ಪ್ರಮುಖ ಪಾತ್ರಗಳೇನಿವೆ ಅದು ರಾಮ ರಾವಣ ಹಾಗೇನೆ ಹನುಮಂತ ಈ ಮೂರನ್ನು ಕೂಡ ಅವರು ಮಾಡಿದ್ದಾರೆ ಸೊ ಪ್ರಪಂಚದಲ್ಲಿ ಅಂದ್ರೆ ಇಡೀ ವಿಶ್ವದಲ್ಲಿ ಮೂರು ಪಾತ್ರಗಳನ್ನ ನಿಭಾಯಿಸಿದ ಏಕೈಕ ನಟ ಅಂತ ಹೇಳಿದ್ರೆ ಅವರು ನಮ್ಮ ಅಣ್ಣ ಅವರು ಇನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಿನಿಮಾದಲ್ಲಿ ಮೊದಲ ಬಾರಿಗೆ ರಾವಣನ ಪಾತ್ರ ಬಂತು ಮತ್ತೆ ಸಿನಿಮಾದಲ್ಲಿ ರಾವಣ ನಾಯಕನಾಗಿ ಬಂದಿದ್ದು ಎರಡ್ ಸಾವಿರದ ಎಂಟರಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ರಚಿಸಿದ ಪ್ರಚಂಡ ರಾವಣ ನಾಟಕವನ್ನೇ ಸಿನಿಮಾ ಮಾಡೋಕೆ ನಿರ್ಧರಿಸಿದ್ರು ಅದರಲ್ಲಿ ರಾವಣನ ಪಾತ್ರಕ್ಕೆ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಅವರು ಆಯ್ಕೆಯಾದ್ರು ಅವರು ಕೂಡ ರಾವಣನಾಗಿ ತೆರೆ ಮೇಲೆ ಮಿಂಚಿದ್ದಾರೆ ಸಹಿ ಅನ್ಸ್ಕೊಂಡಿದ್ದಾರೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಇನ್ನು ನಮ್ಮ ಕನ್ನಡದ ನಟ ಜೈರಾಮ್ ಕಾರ್ತಿಕ್ ಅಲಿಯಾಸ್ ಜೆ ಕೆ ಅವರು ಹಿಂದಿಯ ಧಾರಾವಾಹಿಯಲ್ಲಿ ರಾವಣನ ಪಾತ್ರ ಮಾಡಿ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡ್ರು ಅವರು ಪಾತ್ರ ಕೂಡ ದೇಶಾದ್ಯಂತ ಎಲ್ಲರೂ ಮೆಚ್ಚಿಕೊಂಡ್ರು ಇನ್ನು ರಾಕಿಂಗ್ ಸ್ಟಾರ್ ಎಷ್ಟ್ರವರ ವಿಚಾರಕ್ಕೆ ಬರೋದಾದರೆ ಎಷ್ಟ್ರವರು ರಾವಣನ ಪಾತ್ರ ಮಾಡ್ತಾರೆ ಒಂದು ದೊಡ್ಡ ಮಟ್ಟದ ಸಿನಿಮಾ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಅದರಲ್ಲಿ ಅವರೇ ರಾವಣ ಅನ್ನೋ ಸುದ್ದಿನ ನಾವು ಕೇಳ್ತಾನೇ ಇದ್ದೀವಿ ಎಷ್ಟ್ರವರು ಈ ಸುದ್ದಿನ ಸುಳ್ಳು ಅಂತಲೂ ಹೇಳಿಲ್ಲ ನಿಜ ಅಂತಲೂ ಹೇಳಿಲ್ಲ ಬಟ್ ಆದರೆ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಯಶ್ರವರು ರಾವಣನ ಪಾತ್ರ ಮಾಡ್ತಾರೆ ಅನ್ನೋ ಆಸೆ ಹಾಗೇನೆ ಕುತೂಹಲ ಕೂಡ ಇದೆ ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾದ ಒಂದು ಶೂಟಿಂಗ್ ಅಲ್ಲಿ ಯಶ್ ಬ್ಯುಸಿ ಆಗಿದ್ದಾರೆ ಈ ಪ್ರಾಜೆಕ್ಟ್ ನ ಅವ್ರು ಒಪ್ಕೊಳ್ತಾರೋ ಒಪ್ಕೊಳ್ಳೋದಿಲ್ವೋ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಯಶ್ ಅವರನ್ನು ರಾವಣನಂತೆ ಸ್ಕೆಚ್ ಮಾಡಿ ಸಾಕಷ್ಟು ಜನ ಅಭಿಮಾನಿಗಳು ಫೋಟೋಸ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಇನ್ನು ರಾವಣನ ಪಾತ್ರ ಕೇವಲ ಪೌರಾಣಿಕ ಸಿನಿಮಾಗಳಲ್ಲದೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದೆ ನಮ್ಮ ನಿರ್ದೇಶಕ ಜೋಗಿ ಪ್ರೇಮ್ ರವರು ತಮ್ಮ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಹಾಗೇನೇ ಕಿಚ್ಚ ಸುದೀಪ್ ರವರ ಪಾತ್ರಕ್ಕೆ ರಾವಣನ ಗುಣಗಳನ್ನು ತುಂಬಿದ್ದಾರೆ ಇನ್ಫ್ಯಾಕ್ಟ್ ಕೆಲ ನಿರ್ದೇಶಕರುಗಳು ತಮ್ಮ ಹೀರೋಗಳಿಗೂ ಕೂಡ ಆ ಗುಣಗಳನ್ನ ತುಂಬಿದ್ದಾರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹಾಗೆಯೇ ರಾಬರ್ಟ್ ಸಿನಿಮಾದಲ್ಲಿ ತರುಣ್ ಸುಧೀರ್ ರವರು ದರ್ಶನ್ ರವರಿಗೆ ಒಂದು ಸೀನ್ ಅಲ್ಲಿ ರಾವಣನ ಪಾತ್ರವನ್ನ ಕೊಟ್ಟಿದ್ದಾರೆ ಅಭಿಮಾನಿಗಳು ಅದನ್ನು ಕೂಡ ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ರು ಹೀಗಾಗಿ ರಾವಣನ ಪಾತ್ರಕ್ಕೆ ಅದರ ಗೊತ್ತೆ ಆದಂತ ಮಹತ್ವ ಇದೆ ಅಂತ ನಿಮಗೆಲ್ಲ ಇವಾಗ ಗೊತ್ತಾಯ್ತಲ್ಲ ಇನ್ ಫ್ಯಾಕ್ಟ್ ಯಶ್ ಅವರನ್ನು ರಾವಣನ ಪಾತ್ರದಲ್ಲಿ ನೋಡೋದಕ್ಕೆ ನೀವು ಎಷ್ಟು ಕುತೂಹಲದಿಂದ ಕಾಯ್ತಿದ್ದೀರಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅವರು ಆ ಪಾತ್ರನ ಮಾಡಬೇಕಾ ಬೇಡವಾ ಅಥವಾ ನಾವು ಹೇಳಿದಂತ ಲಿಸ್ಟ್ ಅಲ್ಲಿ ಹೀರೋನ ಮಿಸ್ ಮಾಡಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ನಟ ನಟಿಯರ ಬಗ್ಗೆ ಸಾಕಷ್ಟು ಮಾಹಿತಿನ ನಾವು ಕೊಡ್ತಿರ್ತೀವಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಒತ್ತಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರೋದು